ಈ ಊರ ಹೆಸರೇನು? ಮನವಳಿಕೆ ಸುರುಳಿ ಅಂತ. ಮನವಳಿಕೆನೆ. ಈ ಮಗನ ಹೆಸರು ಶಶಾಂಕ. ಎಷ್ಟು ವರ್ಷ ಇರ್ಬೋದು? ಅದೇ ಸಾಮಾನ್ಯ 22. ಒಳಗೆ ಎಷ್ಟು ಜನ ಮಕ್ಕಳು? ಇಬ್ಬರು ಮಕ್ಕಳು. ಇವನು ಮತ್ತೆ ಇವನು. ನಿಮ್ಮ ಯಜಮಾನ್ರಿಲ್ಲ? ಯಜಮಾನ್ರಿಲ್ಲ. ನಿಮಗೆ ಜೀವನೋಪಾಯಕ್ಕೆ? ಜೀವನೋಪಾಯ ನನಗೆ ಅಂಗನವಾಡಿ ಕಾರ್ಯಕರ್ತೆಯ ಕೆಲಸ ಮಾಡ್ತಿದ್ದೇನೆ. 59 ವರ್ಷ ಆಯ್ತು ನನಗೆ. ಹೌದು ಹೌದು. ಬರುವ ವರ್ಷದಿಂದ ಆಗ್ತದೆ. ಪೆನ್ಷನ್ ಇಲ್ಲ ನನಗೆ. ಹೌದು ಇಲ್ಲ. ನೀವು ಆಸ್ಪತ್ರೆಗೆಲ್ಲ ತೋರಿಸಿದ್ರ ಆವಾಗ? ಸಣ್ಣ ತೋರಿಸಿದ್ದೇನೆ ಇದ್ದಾವಾಗ. ತುಂಬಾನೇ ತೋರಿಸಿದೆ. ಅದೇ ಸಾಧಾರಣ ಆಯ್ತು. ಇವನಪ್ಪ ಒಂದು ಅಷ್ಟೆಲ್ಲ ಅದಕ್ಕೆ ಹೇಳಿದ್ರು ತಪ್ಪಾಗ್ಲಾರ್ದು. ನಾನು ಅವನ ಅಪ್ಪನಿಗೆ ಬೇಕಾದಷ್ಟು ಆಸ್ತಿ ಇತ್ತು ಅಂದ್ರೆ ಸಾಧಾರಣ ಹೋಗಿತ್ತಾನೆ. ಸಾಧಾರಣ ಮುಖವಂತ ಜ್ವಾಲಿ ಇಲ್ಲ ಆರು ಬಾರಿ. ಅವರ ಜೀವನವೇ ಸ್ವಲ್ಪ ಬಹಳ ಜ್ವಾಲಿ. ಹಾಗೆ ಮಕ್ಕಳಂದ್ರೆ ತುಂಬಾ ಪ್ರೀತಿ ಅವರಿಗೆ. ಮಕ್ಕಳಂದ್ರೆ ಬಹಳ ಪ್ರೀತಿ. ಬಹಳ ಅಂದ್ರೆ ಅದು ಅವರಿಗೆ ಅವ್ರ ಇದು ಫ್ಯಾಮಿಲಿಯಲ್ಲಿ ಅವ್ರು ಜಾಸ್ತಿ ಎಲ್ಲ ಗಂಡು ಮಕ್ಕಳೇ. ಆದ್ರೂ ಹೆಣ್ಣು ಮಕ್ಕಳು ಬೇಕು ಅಂತ ಇಷ್ಟ. ಗಂಡು ಮಕ್ಕಳಂದ್ರೆ ಆಯ್ತು ಪಂಚಪ್ರಾಣ. ಅವಾಗ ಬೇಕಾದ್ರೆ ಜೀವವೇ ಕಳ್ಕೊಂಡ್ರ ಅದರಿಂದ ಮಕ್ಕಳಿಂದ ಪ್ರೀತಿ ಅಂತ ಹೇಳಿ. ಇವನ ಹುಟ್ಟುವಾಗ್ಲೇ ಹೀಗಿತ್ತ ಅಥವಾ ಇದರಿಂದ ಎಂಡೋಸಲ್ಫಾನ್ ಇದರಿಂದನೇ ಆಗಿರ್ಬೋದು ಅಂತ ನನಗೆ ನೀವೆಲ್ಲ ಅದೇ ಹೇಳ್ಬೋದು. ಅದೇ ಊರು ನಮ್ದು. ಅದೇ ಊರು ಕೇರಳ. ಓಹೋ ಸರಿ ಸರಿ. ನಾವು ಹೆಚ್ಚು ಕಡಿಮೆ 10 ವರ್ಷ ಇದ್ದೆ ನಾನು ಕೇರಳದಲ್ಲಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಅಂದ್ರೆ ಇವನಿಗೆ ಸ್ವಲ್ಪ ಮೆಡಿಸಿನ್ ಎಲ್ಲ ಇತ್ತಾಗ ಎಲ್ಲಾದ್ರೂ ಮಾಡುವ ಅಂತ ಬಂದಿದ್ದು. ಬಂದು ಮತ್ತೆ ಯಾವಾಗ್ಲೂ ಮತ್ತೊಬ್ಬರಿಗೆ ಯಾಕೆ ಅವಲಂಬಿಸೋದು ಅಂತ ಹೇಳಿ ನಾವು ಬೇರೆ ಮನೆ ಮಾಡ್ಕೊಂಡ್ವಿ. ಅದು ಮತ್ತು ಪ್ರಾಬ್ಲಮ್ ಆಯ್ತು. ಗುಣನೇ ಆಗ್ಲಿಲ್ಲ ಅವನಿಗೆ. ಮತ್ತೆ ಅದೇ ಇಲ್ಲಿ ಬಂದು ಒಂದೂವರೆ ವರ್ಷದ ಒಳಗೇನೆ ಇದ್ರೊಳಗೇನೆ ಸುಸೈಡ್ ಮಾಡ್ಕೊಂಡ್ರು. ಈ ಮಗುಗೆ 2 ಆಗ್ತದ ಅಷ್ಟೇ ಅವಾಗ ಸಣ್ಣ ಮಗು. ಹೌದು. ಇವನಿಗೆ ಸರ್ಕಾರದಿಂದ ಯಾವುದೇ ಇದು ಬರಲಿಲ್ಲ? ಅದೊಂದು ಬರುತ್ತೆ ಅಷ್ಟೇ. ಮತ್ತೆ ಮೆಡಿಕಲ್ ಇದಕ್ಕೆ ಯಾವುದೇ ಇದು ಬರಲಿಲ್ಲ? ಮೆಡಿಕಲ್ ಇದಕ್ಕೆ ಸ್ವಲ್ಪ ಆನಂತರ ಅದ್ರ ಮಾಡ್ತಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದ್ರೆ ನನಗೆ ಸಮಯನೂ ಸಿಗುದಿಲ್ಲ. ಹೌದು ಅಂಗನವಾಡಿ ಕೆಲಸ ಮಾಡೋದು ಸಮಯನೂ ಸಿಗುದಿಲ್ಲ. ಸಂಜೆ ಉಂಟಲ್ಲ 4:30 ವರೆಗೆ ಅದ್ರದಲ್ಲಿ ಅವಾಗ ಅವಾಗ ಅದು ಇರುವಂತ ಫೀಲ್ಡ್ ಸಮೀಕ್ಷೆ ಅದು ಅಂತ ಹೇಳಿ ಈಗ 3-4 ದಿವಸದಿಂದ ಇಂದ ಸ್ವಲ್ಪ ಸಮೀಕ್ಷೆ ನಮ್ಗೆ. ನಿಮಗೆ ಹಾಕಿದಾರಲ್ಲ? ನನಗೂ ಹಾಕಿದ್ದಾರೆ. ಒಂದು ಅಂದಾಜು ಎಷ್ಟು ಈ ಹಳ್ಳಿ ಎಷ್ಟು ಹಳ್ಳಿಗಳಲ್ಲಿ ಇದೆ ಇದು ನಿಮಗೆ ಗೊತ್ತಿದ್ದ ಹಾಗೆ? ನೀವು ಅಂಗನವಾಡಿ ಕಾರ್ಯಕರ್ತೆಯಾಗಿ 37 ಹಳ್ಳಿಗಳಲ್ಲಿ ಸುಮಾರು ಅಂದಾಜು ಎಷ್ಟು ಮಕ್ಕಳಿರ್ಬೋದು ಇವರ ಈ ಹೋರಾಟ ಸಮಿತಿಯವರು ಮಾಡಿಕೊಂಡ ಇದ್ರ ಪ್ರಕಾರ ಒಂದು ಅಂದಾಜು ಎಷ್ಟು ಸಾವಿರ ಮಕ್ಕಳು ಈ ಇದರಲ್ಲಿ ಇದ್ದಾರೆ ಅಂತ? ಈಗ ನಿಮ್ಮ ನೀವು ಮಾಡೋ ಸಮೀಕ್ಷೆಯಲ್ಲಿ ಪಕ್ಕಾ ಎಷ್ಟಂತ ಗೊತ್ತಾಗುತ್ತೆ? ನಾನು ಮಾಡೋ ಸಮೀಕ್ಷೆಯಲ್ಲಿ ಸಾಧಾರಣ ಆಯ್ತು. ಇದುವರೆಗೆ ನಾನು ಮಾಡಿದ್ರಲ್ಲೇ ಹೆಚ್ಚು ಕಡಿಮೆ ಈಗ 2 ದಿನದಲ್ಲೇ 30-35 ಮಿಕ್ಕಿ ಆಯ್ತು. ಹಾ ನೀವು ಒಬ್ರು ಮಾಡಿದ್ವಿ. ನಿಮ್ಮಾಗೆ ಎಷ್ಟೋ ಜನ ಮಾಡ್ತಿದಾರಲ್ಲ? ನಾವು ತುಂಬಾ ಜನ ಮಾಡ್ತಿದ್ದಾರೆ. ಹೆಚ್ಚು ಕಡಿಮೆ 40 ಮಂದಿ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರು ಮತ್ತೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇರ್ಬೋದು ಅಷ್ಟು ಅಂದಾಜು ಇರ್ಬೋದು. ಒಂದು 5-6 ಸಾವಿರ ಅಂದಾಜಿಂತೂ ಖಂಡಿತಾನೇ ಇದೆ. ಪ್ರತಿ ಇದ್ರಲ್ಲಿ ನಾವು ಸರ್ವೇ ಜಾಗದಲ್ಲಿ ಹೋಗ್ತಾ ಇರುವಾಗ ಇಂಥದಲ್ಲದಿದ್ರು ಸಾಮಾನ್ಯವಾಗಿ ಸ್ವಲ್ಪ ಸ್ವಲ್ಪ ಇದ್ದದ್ದು ತುಂಬಾನೇ ಇದೆ. ಸ್ವಂತ ಅವ್ರ ಕೆಲಸ ಅವ್ರು ಮಾಡ್ಲಿಕ್ಕೆ ಆಗದಿದ್ದಂತ ಮಕ್ಕಳು ಆಗದವರು ಇಂತ ಮಕ್ಕಳು ಅಲ್ಲದಿದ್ರು. ನೀವು ನೋಡಿದ ಹಾಗೆ ಇತ್ತೀಚೆಗೆ ಹುಟ್ಟಿದ ಮಕ್ಕಳು ಒಂದು 6-8-5 ವರ್ಷದ ಮಕ್ಕಳಲ್ಲಿ ಎಷ್ಟು ಜನ ಬಹಳ ಜನ ಇದ್ದಾರೆ ಆ ಈ ತರದ ಇದ್ದವ್ರು? ನಿಮ್ಗೆ ಈಗ ನಾನು ನೋಡಿದ ಹಾಗೆ ಎಲ್ಲ ಒಂದು 16-18-20 ಈ ವಯಸ್ಸಿನ ಇವರೆಲ್ಲ ಸುಮಾರು ತುಂಬಾ ಜನ ಕಂಡ್ರು ನಮ್ಗೆ.
ಸೊ ಅದಕ್ಕಿಂತನು ಕಡಿಮೆ ಅಂದ್ರೆ ಇತ್ತೀಚಿನ ದಿನಗಳಲ್ಲೂ ಅದರ ಪರಿಣಾಮ ಒಳ್ಳೆ ಮಾಹಿತಿ ಇದೆ ನಿಮ್ಮ ಹತ್ರ, ಯಾಕಂದ್ರೆ ನಿಮ್ಮ ಸರ್ವೆಯಲ್ಲಿ ನೀವು ಇದ್ದಿದ್ರಿಂದ ಒಳ್ಳೆ ಮಾಹಿತಿ ಇಟ್ಕೊಂಡಿದ್ದೀರಿ ನೀವು. ಸರಿ ಸರಿ ಅಮ್ಮ, ತುಂಬಾ ತುಂಬಾ ಧನ್ಯವಾದಗಳು.